ஹாய் எவ்ரி ஒன், வெல்கம் பேக் டு மை யூடியூப் சேனல். இருக்கக்கூடாத கிருஹலக்ஷ்மி யோஜனை அப்டேட்கே ஸ்வாகத்தா சுஸ்வாகத்தா. யாவ யஜமானிக்கு இன்னும் கூட கிருஹலக்ஷ்மி யோஜனை அடி ஹண பந்தில் அவருக்கு குட் நியூஸ், ಈ ಖಾತೆಗೆ ಹಣ ಜಮಾ ಆಗುತ್ತೆ. ಮನೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ನೀವು ಇನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಯಾರಿಗೆ ಹಣ ಬಂದಿಲ್ಲ, ಇನ್ನೂ ಕೂಡ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದಿಲ್ಲ, ಅವರಿಗೆ ಸಚಿವೆಯರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿಹಿ ಸುದ್ದಿಯನ್ನು ಕೂಡ ನೀಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆದು ಗೃಹಲಕ್ಷ್ಮಿ ಹಣ ಜಮಾ ಮಾಡಲಾಗುವುದು ಅಂತ ಹೇಳಿ ಹೇಳಿದ್ದಾರೆ. ಯಾರಿಗಿನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅವರಿಗೆ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ತೆಗೆದು ಅಂಥವರಿಗೆ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಏನು ಹೇಳಿದ್ದಾರೆ ಅಂದರೆ, ಅಂಗನವಾಡಿ ಕಾರ್ಯಕರ್ತರುಗಳಿಗೆ ವರ್ಕರ್ಸ್ಗಳಿಗೆ ಮನೆಗಳಿಗೆ ಹೋಗಿ ತಿಳುವಳಿಕೆ ನೀಡಿ ಗೃಹಲಕ್ಷ್ಮಿ ಯೋಜನೆಗೆ ಯಜಮಾನಿಯರನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾರೆಲ್ಲ ಬ್ಯಾಂಕ್ ಖಾತೆ ಸಮಸ್ಯೆ ಇದ್ದಾರೆ ಅಂಥವರು ಅಂಚೆ ಕಚೇರಿಗೆ ಹೋಗಿ ಖಾತೆ ತೆರೆದು ಗೃಹಲಕ್ಷ್ಮಿ ಖಾತೆಗೆ ಹಣ ಪಾವತಿಸಲಾಗುವುದು ಅಂತ ಹೇಳಿದ್ದಾರೆ. ಏನು ಮಾಡಿ ಅಂದರೆ, ಇವರ ಮೇನ್ ಸೊಲ್ಯೂಷನ್ ಅಂದ್ಬಿಟ್ಟು, ನಿಮ್ಮದು ಬ್ಯಾಂಕ್ ಇರುತ್ತೆ, ಇಶ್ಯೂ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಪೆಂಡಿಂಗ್ ಇರುತ್ತೆ, ಸಮಸ್ಯೆ ಆಗುತ್ತೆ, ಅದರಿಂದ ಅಮೌಂಟ್ ಬಂದಿರೋದಿಲ್ಲ, ಆ ಕಾರಣಕ್ಕಾಗಿ ನೀವು ಪೋಸ್ಟ್ ಆಫೀಸಲ್ಲಿ ನೀವು ಅಕೌಂಟ್ನ ತೆಗೆದ್ರೆ ಆಗ ನಾವು ಹಣ ಪಾವತಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಜಮಾ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದೆರಡು ದಿನ ವಿಳಂಬ ಆಗ್ಬೋದು, ಬರೀ ಒಂದೆರಡು ದಿನ ವಿಳಂಬ ಆಗುತ್ತೆ, ಬಟ್ ಅಮೌಂಟ್ ಕೂಡ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 1.8 ಕೋಟಿ ಮಹಿಳೆಯರಿಗೆ ಅಂದರೆ 1.8 ಕೋಟಿ ಮಹಿಳೆಯರಿಗೆ ತಿಂಗಳಿಗೆ 2,500 ಕೋಟಿಯನ್ನು ಕೂಡ ಸಂದಾನ ಮಾಡ್ತಾ ಇದ್ದಾರೆ. ತಿಂಗಳಿಗೆ 2,500 ಕೋಟಿ, 1.8 ಕೋಟಿ ಮಹಿಳೆಯರಿಗೆ ಅಮೌಂಟನ್ನು ಕೂಡ ತಿಂಗಳು ಸಂದಾನ ಅಂತ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೂಡ 6-7 ಲಕ್ಷ ಮಹಿಳೆಯರು ಉಳಿದುಕೊಂಡಿದ್ದಾರೆ. ಇನ್ನು ಕೂಡ 6-7 ಲಕ್ಷ ಮಹಿಳೆಯರಿಗೆ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ 2 ಲಕ್ಷ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. 2 ಲಕ್ಷ ಮಂದಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇನ್ನು 6-7 ಲಕ್ಷ ಮಹಿಳೆಯರಿಗೆ ಇನ್ನು ಕೂಡ ಅಮೌಂಟ್ ಬಂದಿಲ್ಲ. ಈ ರೀತಿ ನಾನಾ ಸಮಸ್ಯೆ ಇದೆ. ಅವರಿಗೆ ಅಮೌಂಟ್ ಬರಬೇಕಂದ್ರೆ ಈ ರೀತಿ ಬ್ಯಾಂಕ್ ಅಂದರೆ ನಿಮ್ಮದು ಬ್ಯಾಂಕ್ ಇಶ್ಯೂ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ಕೂಡ ಅಂಗನವಾಡಿ ಕಾರ್ಯಕರ್ತರ ಸಹಾಯದೊಂದಿಗೆ ನಿಮಗೆ ಪೋಸ್ಟಲ್ಲಿ ಅಕೌಂಟ್ನ ತೆಗೆದು ಅಲ್ಲಿ ನಿಮಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡೋದಕ್ಕೆ ಏನೆಲ್ಲ ಇದಾವೆ, ಏನೆಲ್ಲ ಸ್ಕೀಮ್ಗಳಿದ್ದಾವೆ, ಏನೆಲ್ಲ ಸಾಧ್ಯತೆ ಇದೆ, ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ನಮಗೆ ಮೋಸ ಆಗೋದಿಲ್ಲ, ಅಮೌಂಟ್ ಬಂದೇ ಬರುತ್ತೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದೇ ರೀತಿ ನಿಮಗೆ ಕಂಟೆಂಟ್ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ